ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸುಮಿತ್ ಟೆಕ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಏನು ತಿಳಿಸ್ಕೊಡ್ತಾ ಇದ್ದೀನಪ್ಪ ಅಂದರೆ SSLC ಸಪ್ಲಿಮೆಂಟ್ರಿ ಎಕ್ಸಾಮ್ ಬಗ್ಗೆ ಒಂದು ಅಪ್ಡೇಟ್ ಬರ್ತಾ ಇದೆ. ಸೊ ಸೆಪ್ಟೆಂಬರ್ 21ರಂದು ಎಲ್ಲ ವಿದ್ಯಾರ್ಥಿಗಳು ಅಂದರೆ SSLCಯಲ್ಲಿ ಮೊನ್ನೆ ಫೇಲ್ ಆದ ವಿದ್ಯಾರ್ಥಿಗಳು ಸೊ ಪೂರಕ ಪರೀಕ್ಷೆಯನ್ನು ಬರೆಯಲು ಹೋಗ್ತಾ ಇದ್ದಾರೆ. ಸೊ ಒಂದು ಎಕ್ಸಾಮ್ ಹಾಲ್ನಲ್ಲಿ ವಿದ್ಯಾರ್ಥಿಗಳು ಕಡ್ಡಾಯವಾಗಿ ಪಾಲಿಸಬೇಕಾದ ರೂಲ್ಸ್ಗಳು ಯಾವ್ಯಾವು, ಸೊ ಇದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಈ ಒಂದು ವಿಡಿಯೋ ಮಿಸ್ ಮಾಡದೆ ಕೊನೆ ತನಕ ನೋಡಲು ಟ್ರೈ ಮಾಡಿ. ಈ ಒಂದು ವಿಡಿಯೋ ಏನಾದರೂ ಇಷ್ಟ ಆದರೆ ಈಗಲೇ ಲೈಕ್ ಕೊಟ್ಟು ಎಲ್ಲ ಕಡೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಶೇರ್ ಮಾಡಿ ಆದಷ್ಟು ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ. ದಿನದ ಎಲ್ಲ ಶೈಕ್ಷಣಿಕ ಸುದ್ದಿಯನ್ನು ವಿಡಿಯೋ ಮುಖಾಂತರ ನೋಡಲು ಕೆಳಕ್ಕೆ ಕಾಣ್ತಾ ಇರೋ ಕೆಂಪು ಬಟನ್ ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿ, ಪಕ್ಕದಲ್ಲಿ ಕಾಣ್ತಾ ಇರುವ ಬೆಲ್ ಐಕಾನಲ್ಲಿ ಆಲ್ ಅನ್ನೋ ಆಪ್ಷನ್ ಕ್ಲಿಕ್ ಮಾಡ್ಕೊಳ್ಳಿ. ಇದನ್ನು ಮಾಡೋದ್ರಿಂದ ನಾನು ಅಪ್ಲೋಡ್ ಮಾಡೋ ಯಾವುದೇ ಪ್ರತಿಯೊಂದು ಶೈಕ್ಷಣಿಕ ಸುದ್ದಿ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಆಗ ವಿಡಿಯೋನ ನೀವೇ ಮೊಟ್ಟ ಮೊದಲು ನೋಡಬಹುದು. ಈ ಸಬ್ಸ್ಕ್ರೈಬ್ ಮಾಡೋದು ಸಂಪೂರ್ಣ ಉಚಿತ, ಬೇಗ ಬೇಗ ಮಾಡ್ಕೊಳ್ಳಿ. ಫ್ರೆಂಡ್ಸ್, SSLC ಸಪ್ಲಿಮೆಂಟ್ರಿ ಎಕ್ಸಾಮ್ ಬಗ್ಗೆ ಒಂದು ಅಪ್ಡೇಟ್ ಬಂದಿದೆ. ಅದೇನಪ್ಪ ಅಂದರೆ ಸೆಪ್ಟೆಂಬರ್ 21ರಿಂದ SSLC ಪೂರಕ ಪರೀಕ್ಷೆ ನಡೆಯಲಿದೆ. ಸೊ ವಿದ್ಯಾರ್ಥಿಗಳು ಕಡ್ಡಾಯವಾಗಿ ಮಾಸ್ಕ್ ಅನ್ನ ಧರಿಸಲೇಬೇಕು ಎಕ್ಸಾಮ್ ಹಾಲ್ನಲ್ಲಿ. ಸೊ ಎಕ್ಸಾಮ್ ಹಾಲ್ನಲ್ಲಿ ಡೆಸ್ಕ್ಗಳನ್ನ ಅರೇಂಜ್ಮೆಂಟ್ ಮಾಡಿರ್ತಾರೆ. ಸೊ 6 ಅಡಿ ಡಿಸ್ಟೆನ್ಸ್ ಅನ್ನ ಬಿಟ್ಟಿರ್ತಾರೆ ಪ್ರತಿ ವಿದ್ಯಾರ್ಥಿ ಮಧ್ಯೆ. ವಿದ್ಯಾರ್ಥಿಗಳು ಕಡ್ಡಾಯವಾಗಿ ಎಕ್ಸಾಮ್ ಹಾಲ್ಗೆ ಒಂದು ಪೆನ್ನು ಎಕ್ಸಾಮ್ ಪ್ಯಾಡ್ ಅನ್ನ ಒಯ್ಯಬೇಕಾಗುತ್ತೆ. ಸೊ ಎಕ್ಸಾಮ್ ಪ್ಯಾಡ್ ಮೇಲೆ ಯಾವುದೇ ಒಂದು ಪೇಪರ್ಗಳನ್ನ ಒಯ್ಯುವಂತಿಲ್ಲವಂತೆ. ಎಕ್ಸಾಮ್ ಹಾಲ್ನ ಹೊರಗೆ ಒಂದು ಸ್ಯಾನಿಟೈಸರ್ ಒಂದು ಬಾಟಲ್ ಅನ್ನ ಇಟ್ಟಿರ್ತಾರಂತೆ. ಸೊ ಪ್ರತಿ ವಿದ್ಯಾರ್ಥಿ ಆ ಒಂದು ಸ್ಯಾನಿಟೈಸರ್ ಅನ್ನ ಕೈಗೆ ಹಚ್ಚಿಕೊಂಡು ಎಕ್ಸಾಮ್ ಹಾಲ್ಗೆ ಎಂಟ್ರಿ ಕೊಡಬೇಕು. ಸೊ ಎಕ್ಸಾಮ್ ಮುಗಿಸಿ ಬರುವಾಗ ಕೂಡ ಆ ಒಂದು ಸ್ಯಾನಿಟೈಸರ್ನ ಕೈಗೆ ಹಚ್ಚಿಕೊಂಡು ಹೊರಗೆ ಬರಬೇಕಂತೆ. ವಿದ್ಯಾರ್ಥಿಗಳು ಸಪ್ಲಿಮೆಂಟ್ರಿ ಎಕ್ಸಾಮ್ ನಡೆಯುವ 1/2 ಗಂಟೆ ಮುಂಚೆನೆ ಒಂದು ಎಕ್ಸಾಮ್ ಹಾಲ್ನಲ್ಲಿ ಇರಬೇಕಂತೆ. ಸೊ ಇದಿಷ್ಟು ಸರ್ಕಾರದ ಕಡೆಯಿಂದ ಬಂದಿರುವಂತಹ ಒಂದು SSLC ಎಕ್ಸಾಮ್ ಅಪ್ಡೇಟ್. ಫ್ರೆಂಡ್ಸ್, ಸೊ ಈ ವರ್ಷ SSLC ಪೂರಕ ಪರೀಕ್ಷೆ ಯಾವ ತರ ಇರುತ್ತೆ, ಸೊ ಯಾವ ತರ ಕ್ವಶನ್ ಪೇಪರ್ ಇರುತ್ತೆ, ಎಷ್ಟು ಸ್ಟ್ರಿಕ್ಟ್ ಆಗಿರುತ್ತೆ ಅಥವಾ ರೆಗ್ಯುಲರ್ ಆಗಿರುತ್ತೆ, SSLC ಸಪ್ಲಿಮೆಂಟ್ರಿ ಎಕ್ಸಾಮ್ ಅನ್ನ ಹೇಗೆ ನಡೆಸ್ತಾರೆ, ಇದ್ರ ಬಗ್ಗೆ ಸಂಪೂರ್ಣವಾಗಿ ಒಂದು ವಿಡಿಯೋದಲ್ಲಿ ಮಾಡಿ ಅಂದ್ರೆ ವಿಡಿಯೋ ಮಾಡಿ ತಿಳಿಸಿ ಹೇಳಿದ್ದೀನಿ. ಸೊ ನನ್ನ ಚಾನಲ್ ಭೇಟಿ ನೀಡಿ, ಸೊ ಆ ಒಂದು ವಿಡಿಯೋನ ಸಂಪೂರ್ಣವಾಗಿ ನೋಡಿ ಅದ್ರ ಬಗ್ಗೆ ತಿಳಿದುಕೊಳ್ಳಬಹುದು. ಸೊ ಇಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಆ ಒಂದು ವಿಡಿಯೋ ಲಿಂಕ್ ಅನ್ನ ಕೊಟ್ಟಿರ್ತೀನಿ. ಆ ಒಂದು ವಿಡಿಯೋ ಲಿಂಕ್ ಮೇಲೆ ಕ್ಲಿಕ್ ಮಾಡಿ SSLC ಸಪ್ಲಿಮೆಂಟ್ರಿ ಎಕ್ಸಾಮ್ ಕ್ವಶನ್ ಪೇಪರ್ ಹೇಗಿರುತ್ತೆ, ಎಕ್ಸಾಮ್ ಹೇಗೆ ತಗೋತಾರೆ ಅದ್ರ ಬಗ್ಗೆ ಸಂಪೂರ್ಣವಾಗಿ ತಿಳಿಸಿ ಹೇಳಿದ್ದೀನಿ. ಸೊ ಅದಕ್ಕೆ ಹೇಳೋದು ಕಂಡ್ರಪ್ಪ, ಕೆಳಕ್ಕೆ ಕಾಣ್ತಾರೋ ಕೆಂಪು ಬಟನ್ ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿ, ಪಕ್ಕದಲ್ಲಿ ಕಾಣ್ತಾರ ಬೆಲ್ ಐಕಾನಲ್ಲಿ ಆಲ್ ಅನ್ನೋ ಆಪ್ಷನ್ ಕ್ಲಿಕ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿದಾಗ ನಾನು ಅಪ್ಲೋಡ್ ಮಾಡೋ ಪ್ರತಿ ವಿಡಿಯೋ ನಿಮ್ಮ ಬಗ್ಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಆಗ ವಿಡಿಯೋನ ನೀವೇ ಮೊಟ್ಟ ಮೊದಲು ನೋಡಬಹುದು. ಈ ಸಬ್ಸ್ಕ್ರೈಬ್ ಮಾಡೋದು ಸಂಪೂರ್ಣ ಉಚಿತ, ಸೊ ಪ್ರತಿಯೊಬ್ಬರು ಬೇಗ ಬೇಗನೆ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಈ ಒಂದು ವಿಡಿಯೋ ಇಷ್ಟ ಇದ್ರೆ ಲೈಕ್ ಕೊಟ್ಟು ಎಲ್ಲ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಶೇರ್ ಮಾಡಿ, ಆದಷ್ಟು ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ. ಮತ್ತೆ ಒಂದು ಹೊಸ ಮಾಹಿತಿ ಜೊತೆಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್. ಜೈ ಹಿಂದ್, ಜೈ ಕರ್ನಾಟಕ.